ಈ ಕಥೆಯಲ್ಲಿ ಆ ಒಂದು ಕ್ಷಣದ ಕೋಪಾನ ಅಲ್ಲೇ ಮರೆತಿದ್ದರೆ ಒಂದು ಜೀವ ಉಳಿತಿತ್ತೇನೋ ಬರಿ ಮಾತಿನಲ್ಲಿ ಮುಗಿಯೋ ಜಗಳಗಳಿಗೆ ಹಾಕಿ ಸ್ಟಿಕ್ ದೊಣ್ಣೆಗಳನ್ನು ಕೈಗೆತ್ತಿಕೊಳ್ಳುವ ಯುವಕರು ಕಂಬಿ ಹಿಂದೆ ನಿಲ್ಲಬೇಕಾದಂತ ಪರಿಸ್ಥಿತಿ ಬಂದಿದೆ ಈತನನ್ನ ನೋಡಿ, ಮನೆ ಜವಾಬ್ದಾರಿ ಹೊತ್ತು ಕೆಲಸ ಮಾಡಿಕೊಂಡಿದ್ದ ಸುಂದರ ಯುವಕ. ಬರೀ ಎರಡು ತಿಂಗಳ ಹಿಂದೆ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ ಕಲೆಕ್ಷನ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿಕೊಂಡಿದ್ದ ಹುಡುಗ ಕೇವಲ ಎರಡು ತಿಂಗಳ ಹಿಂದಷ್ಟೇ ಟೋಲ್ನಲ್ಲಿ ಕೆಲಸಕ್ಕೆ ಸೇರಿದ್ದಾನೆ. ಆದರೆ ಆ ಒಂದು ದಿನ ಆತನ ಬದುಕೇ ಅಂತ್ಯವಾಗಿತ್ತು. ಎಸ್, ಅಂದು ಜೂನ್ 4ನೇ ತಾರೀಕು, ಸುಮಾರು ಮಧ್ಯರಾತ್ರಿ 12:30. ಟೋಲ್ನಲ್ಲಿ ಕೆಲಸ ಮುಗಿಸಿ ಎಂದಿನ ಅಭ್ಯಾಸದಂತೆ ಪವನ್ ತನ್ನ ಸ್ನೇಹಿತನ ಜೊತೆಗೆ ಶೇಷಗಿರಿಹಳ್ಳಿಯ ದಡದಲ್ಲಿ ಡ್ರಿಂಕ್ಸ್ ಮಾಡಿ ವಾಪಸ್ಸಾಗುತ್ತಿದ್ದ ವೇಳೆ ಡಿಯೋ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಏಕಾಏಕಿ ಹಾಕಿ ಸ್ಟಿಕ್ ಹಿಡಿದುಕೊಂಡು ಬಂದವರು ಟಾರ್ಚ್ ಹಾಕಿ ಇವನೇ ಅವನು ಹೊಡೀರಿ ಅಂತ ಪವನ್ ಹಾಗೂ ಅವನ ಸ್ನೇಹಿತನ ಮೇಲೆ ಹಾಕಿ ಸ್ಟಿಕ್ನಿಂದ ಪ್ರಹಾರ ಮಾಡಿದ್ದಾರೆ. ಅದರಲ್ಲಿ ಒಬ್ಬ ಪವನ್ ತಲೆಯ ಹಿಂಭಾಗಕ್ಕೆ ಬಲವಾಗಿ ಹೊಡೆದಿದ್ದಾನೆ. ಪವನ್ಗೆ ಪೆಟ್ಟು ಬಿದ್ದ ರಭಸಕ್ಕೆ ಕುಸಿದು ಬಿದ್ದಿದ್ದ, ಜೊತೆಗಿದ್ದ ಸ್ನೇಹಿತನಿಗೂ ಏಟು ಬಿದ್ದಿದ್ದವು. ಮಾರಣಾಂತಿಕ ಹಲ್ಲೆ ನಡೆಸಿದ ದುಷ್ಕರ್ಮಿಗಳು ಪವನ್ ಕುಸಿದು ಬೀಳುತ್ತಿದ್ದಂತೆಯೇ ಭಯದಲ್ಲಿ ಅಲ್ಲಿಂದ ಕಾಲು ಕಿತ್ತಿದ್ದಾರೆ. ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಪವನ್ನನ್ನು ಆತನ ಸ್ನೇಹಿತ ಖಾಸಗಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನೆ. ಆಸ್ಪತ್ರೆಯಲ್ಲಿ ವೈದ್ಯರು ಮಾತ್ರ ಬದುಕೋದು ಡೌಟ್ ಎಂದಿದ್ದರು. ರಾತ್ರಿ 3 ಗಂಟೆಗೆ ಬಾಳಿ ಬದುಕಬೇಕಾಗಿದ್ದ ಪವನ್ ದುರಂತ ಅಂತ್ಯ ಕಂಡಿದ್ದಾನೆ. ಡಿಯೋದಲ್ಲಿ ಬಂದವರು ಇವನೇ ಅಂತ ಗುರುತು ಹಿಡಿದು ಒಬ್ಬನನ್ನ ಥಳಿಸ್ತಾರೆ ಅಂದ್ರೆ ಹಿಂದೆ ಏನೋ ನಡೆದಿರಬೇಕಲ್ವ? ಅಂದ್ರೆ ಈ ಘಟನೆಗೆ ತದ್ರೂಪವಾಗಿ ಬೆಂಗಳೂರು ಮೈಸೂರು ದಶಪಥ ಎಕ್ಸ್ಪ್ರೆಸ್ ವೇ ಶೇಷಗಿರಿ ಹಳ್ಳಿಯ ಟೋಲ್ ಬಳಿ ಒಂದು ಘಟನೆ ನಡೆದಿತ್ತು. ಎಸ್, ಅದೇ ದಿನ ಸರಿಸುಮಾರು 8:50 ಹೊತ್ತಿಗೆ ಬೆಂಗಳೂರು ಮೈಸೂರು ದಶಪಥ ಎಕ್ಸ್ಪ್ರೆಸ್ ವೇ ಶೇಷಗಿರಿ ಹಳ್ಳಿಯಲ್ಲಿ ಟೋಲ್ ಸಂಗ್ರಹ ಕಾರ್ಯ ನಡೀತಾ ಇತ್ತು. ಕಾರ್ಗಳು ಕ್ಯೂ ನಿಂತಿದ್ದವು. ಮೈಸೂರು ಕಡೆಯಿಂದ I-20 ಕಾರ್ನಲ್ಲಿ ಬಂದವರು ಅದೇ ಕ್ಯೂನಲ್ಲಿ ನಿಂತುಕೊಂಡಿದ್ದರು. ಎದುರುಗಡೆ ಕ್ವಾಲಿಸ್ ಕಾರ್ ಇತ್ತು. ಸ್ವಲ್ಪ ಟೋಲ್ ಸಂಗ್ರಹ ತಡವಾಗಿದ್ದಕ್ಕೆ ಜಗಳ ಶುರುವಾಗಿತ್ತು. ಅವಾಚ್ಯ ಶಬ್ದಗಳಿಂದ ಒಬ್ಬರನ್ನೊಬ್ಬರು ಬಯ್ಯಲು ಶುರು ಮಾಡಿದ್ದರು. ಇದಕ್ಕೆ ಟೋಲ್ ಸಿಬ್ಬಂದಿ ಆಕ್ಷೇಪ ವ್ಯಕ್ತಪಡಿಸಿ ಮಾತಿಗೆ ಮಾತು ಬೆಳೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಯಾರೋ ಬಂದು ಸಮಜಾಯಿಷಿ ಮಾಡಿದ ಬಳಿಕ ಗಲಾಟೆಯೇನೋ ತಣ್ಣಗಾಯಿತು. ಆದರೆ ಅಷ್ಟಕ್ಕೆ ಅದು ಮುಗಿದಿರಲಿಲ್ಲ. ನಿಮ್ಮನ್ನ ಬಿಡೋದಿಲ್ಲ, ಒಂದು ಗತಿ ಕಾಣಿಸ್ತೀವಿ ಅಂತ I-20 ಕಾರ್ನಲ್ಲಿ ಬಂದ ಹುಡುಗರು ಅವಾಜ್ ಹಾಕಿದ್ದರು. ಎಲ್ಲರೂ 25-30 ವಯಸ್ಸಿನ ಹುಡುಗರು. ಅಂದಹಾಗೆ ಈ ಜಗಳ ನಡೆದಿದ್ದು ಟೋಲ್ ಇನ್ಚಾರ್ಜ್ ಪುನೀತ್ ಮತ್ತು ಕಾರಿನಲ್ಲಿ ಬಂದ ಸಂತೋಷ್, ಅಭಿಷೇಕ್ ಮತ್ತಿಬ್ಬರ ನಡುವೆ. ಪವನ್ ಮೇಲೆ ನಡೆದ ಹಲ್ಲೆಗೂ ಹಾಗೂ ಈ ಘಟನೆಗೂ ಸ್ಪಷ್ಟವಾದ ಸಂಬಂಧ ಗೋಚರ ಆಗ್ತದೆ. ಆದ್ರೆ ಪೊಲೀಸ್ ಇನ್ವೆಸ್ಟಿಗೇಷನ್ ಮಾತ್ರ ಇನ್ನೂ ಜಾರಿಯಲ್ಲಿದೆ. ಸಂಬಂಧಿಸಿದ ಆರೋಪಿಗಳನ್ನ ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಅವರಿಗೂ ಈ ಕೊಲೆಗೂ ಸಂಬಂಧ ಇದೆಯೋ ಇಲ್ಲವೋ ಅನ್ನೋದನ್ನ ಕಾಲವೇ ಉತ್ತರಿಸಲಿದೆ. ಇದು ಈ ಹೊತ್ತಿನ ಕ್ರೈಮ್ ಕಥೆ. ಕ್ಷಣ ಕ್ಷಣದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24/7.